ಕಾರಣದಿಂದ ರಾಜ್ಯ ಸರ್ಕಾರ ತತ್ಕ್ಷಣ ಕ್ರಮ ಕೈಗೊಂಡಿದ್ದಾರೆ. ಈ ರೀತಿ ದುಷ್ಕೃತಿಗಳು ಮತ್ತೆ ಪುನರಾವರ್ತನೆ ಆಗ್ಬಾರ್ದು ಆಗ್ಬಾರ್ದು ಅಂತಂದ್ರೆ ರಾಜ್ಯ ಸರ್ಕಾರ ಬಹಳ ಕಠಿಣವಾದ ಕ್ರಮವನ್ನ ಕೈಗೊಳ್ಳಬೇಕು. ಆಗ್ರಹವನ್ನ ನಾವು ಬರ್ತಕ್ಕಂಥದ್ದು ಎಲ್ಲದಕ್ಕೂ ಮನೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಧೈರ್ಯದಿಂದ ಹಾರಾಡ್ತಾ ಇರ್ತೀವಿ. ಅದಕ್ಕೆ ಇಂಡಸ್ಟ್ರಿ ಆಡ್ಬೇಕು ಅಂತಂದ್ರೆ ಕಠಿಣವಾದಂತ ಕ್ರಮ ಅದೇ ಆಗ್ರಹವನ್ನು ನಾವು ಕೂಡ ಮಾಡ್ತಾ ಇದ್ದೇವೆ. ಏನಾಗಿದೆ ಘಟನೆ ಮರುಕಳಿಸಬಾರ್ದು ಅಂದ್ರೆ ಎರಡು ಸಂಘಟನೆಗಳು ಇತರ ಸಂಘಟನೆಗಳು ಪಾಲ್ಗೊಳ್ತಾ ಇದ್ದಾರೆ. ತಕ್ಷಣ ಅವ್ರನ್ನ ಬ್ಯಾನ್ ಮಾಡ್ಬೇಕು ಅಂತಕ್ಕಂತ ಆಗ್ರಹವನ್ನ ನಾವು ಮಾಡ್ತಾ ಇರ್ತಾರೆ. ನಾವು ಕೂಡ ಅದೇ ಆಗ್ರಹವನ್ನು ಮಾಡ್ತಾ ಇರ್ತಕ್ಕಂಥದ್ದು ಬರ್ಬರ ಹತ್ಯೆ ಆಗಿರ್ತಕ್ಕಂತ ಒಂದು ಘಟನೆ ಮತ್ತೆ ಮರುಕಳಿಸಬಾರ್ದು. ಅದು ಮರುಕಳಿಸಬಾರ್ದು ಅಂದ್ರೆ ರಾಜ್ಯ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡು ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಬೇಕು ಅಂತಕ್ಕಂಥ ನಮ್ಮ ಆಗ್ರಹ.